ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಶರಣುಗೌಡ ಅವರು ಆರಂಭಿಸುತ್ತಿರುವ ಕಲ್ಯಾಣ ಕಹಳೆ ಎನ್ನುವ ಪತ್ರಿಕೆಯನ್ನು ಭೂಚರು ಬಿಡುಗಡೆ ಮಾಡಿದರು. ಮೇಲೆ ಜವಾಬ್ದಾರಿ ದೊಡ್ಡದು. ಪತ್ರಿಕೆಗಳು ಪ್ರತಿ ಮನೆಗೂ ಸತ್ಯ ಸಂಗತಿಗಳನ್ನು ತಲುಪಿಸುತ್ತವೆ. ಅಂತಹ ಸಾಮಾಜಿಕ ಕಾರ್ಯವನ್ನು ಮಾಡಲು ಶರಣುಗೌಡ ಅವರು ಈ ಕಲ್ಯಾಣ ಕಹಳೆ ಎನ್ನುವ ಪತ್ರಿಕೆಯನ್ನ ಆರಂಭಿಸಿದ್ದಾರೆ ಎಂದು ಶ್ರೀನಿವಾಸ ಅಡ್ಗಿಯ ಶ್ರೀಗಳು ಮಾತನಾಡಿದ್ರು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ತಹಸೀಲ್ದಾರ್ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದ ಅಧಿಕಾರಿಗಳಾಗಿರುವಂತಹ ಶಿವಪುತ್ರಪ್ಪ ಚಂಚಲಸೂರವರೇ, ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಅಸ್ತಿಗೆಯವರೇ, ರಾಜಕೀಯ ಯುವ ನಾಯಕರು, ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ಗೋರಖನಾಥ ಶಾಪುರ್ಕರ್ ಅವರೇ, ನಮ್ಮ ಅಫಜಾಪುರ ತಾಲೂಕಿನ ಸಿ ಪಿ ಐ ಅಧಿಕಾರಿಗಳಾಗಿರುವಂತಹ ಜಗದೀಪ ಪಾಳ ಅವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪತ್ರಕರ್ತರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಶರಣುಗೌಡ ಪಾಳ ಅವರ ಅಭಿಮಾನಿಗಳೇ, ನಮ್ಮೆಲ್ಲರ ಅಂತರ ಅಭಿಮಾನಿಗಿರುವಂತಹ ಪರಮಾತ್ಮ ದೇವಶಕ್ತಿಗೆ ಕಲ್ಯಾಣ ಕಹಳೆ ಅಂತಕ್ಕಂಥ ಪತ್ರಿಕೆ ಬಹುಶಃ ಕಲ್ಯಾಣ ಕಹಳೆ ಅಂತಕ್ಕಂಥ ಶೀರ್ಷಿಕೆನೇ ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು, ಭಾಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕಹಳೆ ಅಂದರೆ ಈ ಭಾಗದಲ್ಲಿ ನಡೆಯುವಂಥ ಅನ್ಯಾಯ, ಅತ್ಯಾಚಾರ, ಅಧರ್ಮ, ಅದನ್ನು ಹೋರಾಟದ ಮುಖಾಂತರ, ಅದನ್ನು ಎಚ್ಚರಿಕೆ ಮುಖಾಂತರ ಕೊಡುವಂತ ಒಂದು ಶೀರ್ಷಿಕೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶರಣಗೌಡ ಪಾಟೀಲ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.